ಸರ್ಕಾರಕ್ಕೆ ಸಲ್ಲಿಕೆಯಾದ ರೇಷನ್ ಕಾರ್ಡ್ ಪರಿಷ್ಕರಣೆ ವರದಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹದಿಮೂರು ಲಕ್ಷದ ಎಂಬತ್ತೇಳು ಸಾವಿರದ ಆರ್ನೂರ ಐವತ್ತೆರಡು ರೇಷನ್ ಕಾರ್ಡ್ ರದ್ದು ರೇಷನ್ ಕಾರ್ಡ್ ರದ್ದು ಮಾಡುವ ಸಂಬಂಧ ವರದಿಯನ್ನ ನೀಡಿದ್ದು ಸಿಎಂಗೆ ಕೊಟ್ಟ ವರದಿಯಲ್ಲಿ ಮಾನದಂಡಗಳನ್ನ ಉಲ್ಲೇಖ ಮಾಡಲಾಗಿದೆ ಮಾನದಂಡಗಳನ್ನ ಉಲ್ಲೇಖಿಸಿದೆ ಆಹಾರ ಇಲಾಖೆ ಸರ್ಕಾರಕ್ಕೆ ಸಲ್ಲಿಕೆ ಆದಂತಹ ರೇಷನ್ ಕಾರ್ಡ್ ಪರಿಷ್ಕರಣೆಯ ಬಗ್ಗೆ ವರದಿಯನ್ನ ಸಿಎಂ ಸಿದ್ದರಾಮಯ್ಯಗೆ ನೀಡಿದ್ದು ಒಟ್ಟು ಹದಿಮೂರು ಲಕ್ಷದ ಎಂಬತ್ತೇಳು ಸಾವಿರದ ಆರುನೂರ ಐವತ್ತೆರಡು ರೇಷನ್ ಕಾರ್ಡ್ ಪರಿಷ್ಕರಣೆಗೆ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಇನ್ನು ಯಾರ್ಯಾರಿಗೆ ಬಿ ಪಿ ಎಲ್ ಕಾರ್ಡ್ ಇಲ್ಲ ಅನ್ನೋದನ್ನ ನೋಡೋದಾದ್ರೆ ಎಲ್ಲ ಸರ್ಕಾರಿ ನೌಕರರಿಗೆ ಜೊತೆಗೆ ಅರೆ ಸರ್ಕಾರಿ ನೌಕರರಿಗೆ ಬಿ ಪಿ ಎಲ್ ಕಾರ್ಡ್ ಯಾವುದೇ ಕಾರಣಕ್ಕೂ ಕೂಡ ಇರೋದಿಲ್ಲ ಇನ್ನು ನಿಗಮ ಮಂಡಳಿ ಪ್ರಾಧಿಕಾರಿಗಳ ನೌಕರರಿಗೂ ಕೂಡ ಬಿ ಪಿ ಎಲ್ ಕಾರ್ಡ್ ಇರೋದಿಲ್ಲ ಒಟ್ಟಾರಿಯಾಗಿ ಆದಾಯ ತೆರಿಗೆ ಸೇವಾ ತೆರಿಗೆ ವ್ಯಾಟ್ ಅನ್ನ ಪಾವತಿಸುವವರಿಗೂ ಕೂಡ ಬಿ ಪಿ ಎಲ್ ಕಾರ್ಡ್ ಇಲ್ಲದೇ ಇರುವ ಸಾಧ್ಯತೆ ಇದ್ದು ಇನ್ನು ವೃತ್ತಿ ತೆರಿಗೆ ಪಾವತಿದಾರರಿಗೂ ಕೂಡ ಬಿ ಪಿ ಎಲ್ ಕಾರ್ಡ್ ಇರೋದಿಲ್ಲ ಹೀಗಾಗಿ ಒಂದಷ್ಟು ಜನರಿಗೆ ಬಿ ಪಿ ಎಲ್ ಕಾರ್ಡ್ ರದ್ದಾಗುವ ಸಾಧ್ಯತೆ ಇದ್ದು ಸ್ವಂತ ಬಳಕೆಗೆ ಕಾರನ್ನ ಹೊಂದಿರುವವರು ಇನ್ನು ಓನ್ ಕಾರನ್ನ ಹೊಂದಿರುವವರಿಗೂ ಕೂಡ ಏನು ಬಿ ಪಿ ಎಲ್ ಕಾರ್ಡ್ ಇರೋದಿಲ್ಲ ನಗರಗಳಲ್ಲಿ ಒಂದು ಸಾವಿರ ಚದರ ಅಡಿಗೂ ಹೆಚ್ಚು ವಿಸ್ತೀರ್ಣದ ಸೈಟ್ನಲ್ಲಿ ಮನೆ ಹೊಂದಿರುವವರಿಗೂ ಕೂಡ ಬಿ ಪಿ ಎಲ್ ಕಾರ್ಡ್ ರದ್ದಾಗುವ ಸಾಧ್ಯತೆ ಇದ್ದು ಇವರಿಗೆಲ್ಲ ಅನರ್ಹ ಕಾರ್ಡ್ ರದ್ದತಿಗೆ ಟಾರ್ಗೆಟನ್ನು ಇಟ್ಕೊಂಡಿದ್ದಾರೆ ಏನು ಬಿ ಪಿ ಎಲ್ ಕಾರ್ಡ್ ಪರಿಷ್ಕರಣೆಯ ವಿವರವನ್ನು ಗಮನಿಸೋದಾದರೆ ಅನರ್ಹ ಕಾರ್ಡ್ ರದ್ದತಿಗೆ ಏನು ಟಾರ್ಗೆಟನ್ನು ಹೊಂದಿದ್ದು ಮೂರು ಲಕ್ಷದ ಎಂಬತ್ತೊಂದು ಸಾವಿರದ ಒಂಬೈನೂರ ಎಂಬತ್ಮೂರು ಎಂಬತ್ತೇಳು ಸಾವಿರದ ಆರುನೂರ ಐವತ್ತೆರಡು ಜನರಿಗೆ ಒಂದಷ್ಟು ಟಾರ್ಗೆಟನ್ನು ಇಟ್ಕೊಂಡಿದ್ದು ಅನರ್ಹಗೊಂಡ ರೇಷನ್ ಕಾರ್ಡ್ ಮೂರು ಲಕ್ಷದ ಎಂಬತ್ತೊಂದು ಸಾವಿರದ ಒಂಬೈನೂರ ಎಂಬತ್ಮೂರು ಈಗಾಗಲೇ ಅನರ್ಹಗೊಂಡಿರುವಂತಹ ರೇಷನ್ ಕಾರ್ಡ್ ಸಂಖ್ಯೆಯನ್ನು ನೀವು ಗಮನಿಸ್ತಾ ಇರ್ಬೋದು ಉಳಿದಿರುವ ರೇಷನ್ ಕಾರ್ಡಿನ ಹತ್ತು ಲಕ್ಷದ ಐದು ಸಾವಿರದ ಆರುನೂರ ಅರವತ್ತೊಂಬತ್ತು ಬಿ ಪಿ ಎಲ್ ಕಾರ್ಡ್ ಪರಿಷ್ಕರಣೆಯ ವಿವರವನ್ನು ನೋಡೋದಾದ್ರೆ ಐ ಟಿ ಪಾವತಿದಾರರು ಒಟ್ಟು ತೊಂಬತ್ತೆಂಟು ಸಾವಿರದ ನಾನ್ನೂರ ಎಪ್ಪತ್ತ್ಮೂರು ಜನರು ಇದ್ದಾರೆ ಐ ಟಿ ಪಾವತಿದಾರರು ಟೋಟಲ್ ಆಗಿ ಇನ್ನು ಒಂದು ಪಾಯಿಂಟ್ ಎರಡು ಸೊನ್ನೆ ಲಕ್ಷಕ್ಕಿಂತ ಹೆಚ್ಚು ಆದಾಯ ಇರೋರು ಹತ್ತು ಲಕ್ಷದ ಒಂಬತ್ತು ಸಾವಿರದ ನಾನೂರ ಎಪ್ಪತ್ತಾರು ಜನರು ಇದ್ದರೆ ಇನ್ನು ಪಡಿತರ ಪಡೆಯದೇ ಇರೋರು ಎರಡು ಲಕ್ಷದ ಎಪ್ಪತ್ತೈದು ಸಾವಿರದ ಆರುನೂರ ಅರವತ್ತೇಳು ಮಂದಿ ಇದ್ದಾರೆ ಇನ್ನು ಸರ್ಕಾರಿ ನೌಕರರ ಸಂಖ್ಯೆ ಒಟ್ಟು ನಾಲ್ಕು ಸಾವಿರದ ಮೂವತ್ತಾರು ಜನರಿದ್ದರೆ ಒಟ್ಟಾರೆಯಾಗಿ ಬಿ ಕಾರ್ಡ್ ಬಿ ಪಿ ಎಲ್ ಕಾರ್ಡ್ ಪರಿಷ್ಕರಣೆಯ ವಿವರವನ್ನು ಗಮನಿಸ್ತಾ ಇರ್ಬೋದು ಇನ್ನು ಯಾರ್ಯಾರಿಗೆ ಬಿ ಪಿ ಎಲ್ ಕಾರ್ಡ್ ಇದ್ದೇ ಇರುತ್ತೆ ಅಂತ್ಯೋದಯ ಅನ್ನೋ ಯೋಜನೆಯಡಿ ಮಾನದಂಡಗಳು ಇರಲಿದ್ದು ಯಾರ್ಯಾರಿಗೆ ಬಿ ಪಿ ಎಲ್ ಕಾರ್ಡ್ ಎಲ್ಲ ಲಭ್ಯ ಇರುತ್ತೆ ವಿಧವೆಯರು ಮಾರಣಾಂತಿಕ ಅನಾರೋಗ್ಯದ ವ್ಯಕ್ತಿಗಳಿಗೆ ಬಿ ಪಿ ಎಲ್ ಕಾರ್ಡ್ ಇದ್ದೇ ಇರುತ್ತೆ ಯಾವುದೇ ಕಾರಣಕ್ಕೂ ಕೂಡ ಅವರಿಗೆ ಕ್ಯಾನ್ಸಲ್ ಆಗೋದಿಲ್ಲ ವಿಶೇಷ ಚೇತನರಿಗೆ ಅಂತ್ಯೋದಯ ಕಾರ್ಡ್ ಇದ್ದೇ ಇರುತ್ತೆ ಯಾವುದೇ ಜೀವನಾಧಾರ ಇಲ್ಲದೆ ಇರೋರಿಗೂ ಕೂಡ ಬಿ ಪಿ ಎಲ್ ಕಾರ್ಡ್ ಇದ್ದೇ ಇರುತ್ತೆ ಇನ್ನು ಅರವತ್ತು ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರಿಗೆ ಬಿ ಪಿ ಎಲ್ ಕಾರ್ಡ್ ಸಿಗುತ್ತೆ ಅಂತವರು ಯಾವುದೇ ಕಾರಣಕ್ಕೂ ಕೂಡ ಆತಂಕ ಪಡುವ ಅವಶ್ಯಕತೆ ಇಲ್ಲ ಭಯಪಡುವ ಅವಶ್ಯಕತೆ ಕೂಡ ಇಲ್ಲ ಅರವತ್ತು ವರ್ಷ ಮೇಲ್ಪಟ್ಟವರಿಗೆ ವಿಶೇಷ ಚೇತನರಿಗೆ ಜೊತೆಗೆ ಭೂರಹಿತ ಕೃಷಿ ಕಾರ್ಮಿಕರು ಕನಿಷ್ಠ ರೈತರಾಗಿರಬೇಕು ಅಂಥವರಿಗೂ ಕೂಡ ಅಂತ್ಯೋದಯ ಕಾರ್ಡ್ ಇರುತ್ತೆ ಗ್ರಾಮೀಣ ಕುಶಲಕರ್ಮಿಗಳು ಚರ್ಮಕಾರರು ನೇಕಾರರಾಗಿರಬೇಕು ಇಂಥವರಿಗೆ ಅಂತ್ಯೋದಯ ಕಾರ್ಡ್ ಇರುತ್ತೆ ಚರ್ಮಕಾರರು ನೇಕಾರರಾಗಿರಬೇಕು ಕಮ್ಮಾರರು ಬಡಗಿಗಳು ಕೊಳೆಗೇರಿ ನಿವಾಸಿಗಳಿಗೂ ಕೂಡ ಅಂತ್ಯೋದಯ ಕಾರ್ಡ್ ಇದ್ದೇ ಇರುತ್ತೆ ಯಾವುದೇ ಕಾರಣಕ್ಕೂ ಕೂಡ ಕ್ಯಾನ್ಸಲ್ ಆಗೋದಿಲ್ಲ ಕುಂಬಾರರು ಕೂಲಿಗಳು ರಿಕ್ಷಾ ಚಾಲಕರಿದ್ದವರಿಗೆ ಮಾತ್ರ ಅಂತ್ಯೋದಯ ಕಾರ್ಡ್ ಲಭ್ಯವಿರುತ್ತೆ ಇಷ್ಟು ಜನರಿಗೆ ಅಂತ್ಯೋದಯ ಕಾರ್ಡ್ ಲಭ್ಯವಾಗಿರಲಿದ್ದು ಗಾಡಿ ಎಳೆಯುವವರು ಹಣ್ಣು ಹೂ ಮಾರುವವರಿಗೂ ಕೂಡ ಅಂತ್ಯೋದಯ ಕಾರ್ಡ್ ಲಭ್ಯವಿರುತ್ತೆ ಜೊತೆಗೆ ಹಾವು ಮೋಡಿ ಮಾಡುವವರು ಚಿಂದಿ ಆಯುವವರು ನಿರ್ಗತಿಕರಿಗೆ ಅಂತ್ಯೋದಯ ಕಾರ್ಡ್ ಇರುತ್ತೆ ಯಾವುದೇ ಕಾರಣಕ್ಕೂ ಕೂಡ ಕ್ಯಾನ್ಸಲ್ ಆಗೋದಿಲ್ಲ ಅನೌಪಚಾರಿಕ ವಲಯದಲ್ಲಿ ಜೀವನ ಸಾಗಿಸುವವರು ಅರ್ಹ ಫಲಾನುಭವಿಗಳಾಗಿರ್ತಾರೆ ಅವರಿಗೂ ಕೂಡ ಅಂತ್ಯೋದಯ ಕಾರ್ಡ್ ಲಭ್ಯವಿರುತ್ತೆ ಅನೌಪಚಾರಿಕ ವಲಯದಲ್ಲಿ ಜೀವನ ಸಾಗಿಸುವವರು ಅರ್ಹ ಫಲಾನುಭವಿಗಳ ಆಗಿರ್ತಾರೆ ಅಂದ್ರೆ ಅಂತ್ಯೋದಯ ಕಾರ್ಡ್ ಅನ್ನ ಅವರು ಕೂಡ ಉಪಯೋಗಿಸ್ಬೋದು ಇಂಥವರ ಕಾರ್ಡ್ ರದ್ದಾಗೋದಿಲ್ಲ ಅನೌಪಚಾರಿಕ ವಲಯದಲ್ಲಿ ಜೀವನ ಸಾಗಿಸುವವರು ಕೂಡ ಅರ್ಹರಾಗಿರ್ತಾರೆ ಅಂದ್ರೆ ಅಂತ್ಯೋದಯ ಕಾರ್ಡ್ ಅನ್ನ ಉಪಯೋಗಿಸ್ಬೋದು ಇಂಥವರ ಅಂತ್ಯೋದಯ ಕಾರ್ಡ್ ಕೂಡ ರದ್ದಾಗೋದಿಲ್ಲ